ಪೇಜಾವರ ಶ್ರೀಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಗೆ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಎಚ್ಚೆತ್ತ ಹಂಸಲೇಖ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ ಎಲ್ಲ ಮಾತುಗಳಿಗೂ ಅದು ಆಗಿರಲಿಲ್ಲ ತಪ್ಪಾಗಿದೆ ಅಸ್ಪೃಶ್ಯತೆ ಎಂಬುದು ನಮ್ಮ ದೇಶಕ್ಕೆ ಅಂಟಿತಂತಹ ಶಾಪ ಆ ಅನಿಷ್ಟ ತೊಡೆದು ಹಾಕೋದಕ್ಕೆ ಪೇಜಾವರ ಶ್ರೀಗಳು ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾವಾಗ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆಗಳು ವ್ಯಕ್ತವಾಯಿತು ಆಗ ತಪ್ಪಾಗಿದೆ ಅಂತ ಕ್ಷಮೆಯಾಚನೆ ಮಾಡಿದ್ದಾರೆ ಎಲ್ಲ ಮಾತುಗಳಿಗೂ ಕೂಡ ಅದು ವೇದಿಕೆ ಆಗಿರಲಿಲ್ಲ ಅಸ್ಪೃಶ್ಯತೆ ಎಂಬುದು ನಮ್ಮ ದೇಶಕ್ಕೆ ಅಂಟಿದ ಶಾಪವಾಗಿದೆ ಆ ಅನಿಷ್ಟ ತೊಡೆದು ಹಾಕುವುದಕ್ಕೆ ಪೇಜಾವರ ಶ್ರೀಗಳು ಪ್ರಯತ್ನ ಮಾಡಿದ್ರು ಶ್ರೀಗಳ ಬಗ್ಗೆ ನನಗೆ ಅಪಾರ ಗೌರವವಿದೆ ಅನ್ನುವಂಥದ್ದನ್ನ ಹಂಸಲೇಖ ವಿಡಿಯೋ ಮುಖಾಂತರ ಕ್ಷಮೆಯಾಚನೆ ಮಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ ಎರಡನೇದಾಗಿ ಎರಡನೆಯದಾಗಿಯೂ ಕ್ಷಮೆ ಇರಲಿ ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ ತಪ್ಪು ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ ಅದು ಅಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು ನಾನು ಹಾಗೆ ಅಲಂಕರಿಸಬೇಕಿತ್ತು ತಪ್ಪು ಅಸ್ಪೃಶ್ಯತೆ ನಮ್ಮ ದೇಶ ಕಂಠಿದ ಶಾಪ ಇದು ನನ್ನ ಮಾತಲ್ಲ ಜಿಡ್ಡು ಕೃಷ್ಣಮೂರ್ತಿಗಳ ಸ್ಟೇಟ್ಮೆಂಟ್ ಈ ಅಸ್ಪೃಶ್ಯತೆಯ ಅನಿಷ್ಟವನ್ನು ತೊಡೆದು ಹಾಕೋದಕ್ಕೆ ಪೇಜಾವರ್ರಂಥ ಎಲ್ಲ ಗುರು ಹಿರಿಯರು ಪ್ರಯತ್ನ ಸಂಧಾನಗಳನ್ನು ಮಾಡ್ತಾನೇ ಇದ್ದಾರೆ ಆ ಎಲ್ಲ ಪ್ರಯತ್ನ ಸಂಧಾನಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ದಶಕಗಳ ಹಿಂದೆ ನಮ್ಮ ಕಲಾರಂಗದಲ್ಲೂ ಕೂಡ ಈ ಅಸ್ಪೃಶ್ಯತೆ ದಾಳಿ ದಟ್ಟವಾಗಿತ್ತು ಮನುಷ್ಯವಶಾತ್ ಇಲ್ಲಿ ಅದು ಕರಗಿ ಮಾಯವಾಗಿದೆ ಭಾರತದಲ್ಲೂ ಕೂಡ ಅದು ಕರಗಿ ಮಾಯವಾಗುವ ದಿನವಿದೆ ಈಗ ಭಾರತದಲ್ಲಿ ನಿಧಾನವಾಗಿ ಸಂಭವಿಸ್ತಾ ಇದೆ ಅದು ಶೀಘ್ರವಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ ನಾನು ಅಲ್ಲಿ ಆಡಿದ ಕೆಲವು ಮಾತುಗಳು ನನ್ನ ಹೆಂಡತಿಗೆ ಇಡಿಸ್ಲಿಲ್ಲ ಆಕೆ ಪ್ರತಿಭಟಿಸಲು ಆಕೆಯ ಕ್ಷಮೆ ಕೂಡ ಕೋರಿತೇನೆ ನಾನು ಸಂಗೀತ್ಗಾರ ನನಗ್ಯಾಕೆ ಕೆಟ್ರೋಲು ಇತ್ಯಾದಿಗಳು ಕಂಟ್ರೋಲಾಗಿರುತ್ತಾನೆ ನಮ್ಮ ಕೆಲಸ ನನಗೆ ಯಾರ ಮನಸ್ಸನ್ನು ನೋಯಿಸುವ ಇಷ್ಟವಿಲ್ಲ ನನ್ನ ಸಂಗೀತ ಹೇಗೆ ಎಲ್ರಿಗೂ ಸುಖ ಕೊಡುತ್ತೋ ನನ್ನ ಮಾತು ನನ್ನ ಬದುಕು ಕೂಡ ಸುಖ ಕೊಡಬೇಕು ಇದು ನನ್ನ ಜೀವನದ ಗುರಿ ಆದರೆ ಎಲ್ಲ ಅನಿಷ್ಟಗಳನ್ನು ನಾವು ತೊಡೆದು ಹಾಕುವ ದಿಸೆಯಲ್ಲಿ ನನ್ನ ಪಾತ್ರವು ಯಾವುದಾದ್ರೂ ಮೂಲಕ ಇದ್ದರೆ ಅದು ನಾನು ಮಾಡೇ ಮಾಡಿ ಕ್ಷಮೆ ಇರಲಿ ಎರಡನೇದಾಗಿ ಎರಡನೆಯದಾಗಿಯೂ ಕ್ಷಮೆ ಇರಲಿ ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ ತಪ್ಪು ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ ಅದು ಅಲ್ಲಿ ನುಡಿದರೆ ಮುತ್ತಿನಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು ನಾನು ಹಾಗೆ ಅಲಂಕರಿಸಬೇಕಿತ್ತು ತಪ್ಪು ಅಸ್ಪೃಶ್ಯತೆ ನಮ್ಮ ದೇಶ ಕಂಟಿದೆ